ಸ್ವಪ್ನಗಳು ಶುಭದ ಸಂಕೇತನ ಅಥವಾ ಅಶುಭದ ಸಂಕೇತನ ಹಾಗೇನೇ ಬೆಳಗ್ಗೆ ಮುಂಜಾನೆ ಕನಸು ಬೀಳೋದು ನಿಜ ಆಗುತ್ತಾ ಈ ಕನಸುಗಳಿಗೂ ವಾಸ್ತವಕ್ಕೂ ಏನಾದರೂ ಸಂಬಂಧ ಇದೆಯಾ ಇದೆಲ್ಲವನ್ನ ತಿಳಿಸಿಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ आकाशात् पतितं तोयं यथागच्छति सागरं सर्व देव नमस्कारं केशवं प्रतिगच्छति हरे श्रीनिवास एल्लरिगू सह नमस्कारगळु गुरुजी कनसुगळु एल्लरिगू कूड बिद्दे बीळुत्ते आदरे साकष्टु जन हेळ्तारे केलवोंदु कनसु शुभद सूचनेयन्न हेळुत्ते केलवोंदु कनसुगळु अशुभद संकेत अंत कूड हेळ्तारे कनसिनल्लि एनु बंद्रे शुभद सूचने अन्नोदर बग्गे तिळिस्कोळ्ळि गुरुजी ಸಾಮಾನ್ಯವಾಗಿ ಪದೇ ಪದೇ ಕೆಲವರಿಗೆ ಕನಸುಗಳು ಬರ್ತಾ ಇರುತ್ತೆ ಕೆಲವರಿಗೆ ಅದೇ ನಿಜ ಆಗಿರುವಂತದ್ದು ನಾವು ನೋಡ್ತಾ ಇದೀವಿ ಮತ್ತೆ ಕೆಲವರಿಗಂತೂ ಕನಸಲ್ಲಿ ಯಾವುದೋ ಒಂದು ಕಾಡಿಸುವಂತದ್ದು ನಾವು ನೋಡ್ತಾ ಇದೀವಿ ಅಂದ್ರೆ ಈ ಕನಸುಗಳು ಎಷ್ಟು ಮಟ್ಟಿಗೆ ನಮಗೆ ಜೀವನದಲ್ಲಿ ಅದು ಒಳ್ಳೆದಾಗುತ್ತೆ ಅಥವಾ ಅಶುಭವನ್ನ ತಂದು ಕೊಡುತ್ತೆ ಅಂತ ನಾವು ನೋಡಿದಾಗ ಯಾವುದೇ ಒಂದು ಕನಸು ಬಂದಾಗ ಶುಭವನ್ನ ಒಳ್ಳೆದನ್ನ ನಮಗೆ ಮುಂದೆ ಬರುವಂತ ಭವಿಷ್ಯವನ್ನ ತೋರಿಸ್ಕೊಡುವಂತದ್ದಾಗಿರುತ್ತೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ರತಿನಿತ್ಯದ ಜೀವನಾದಿ ಕಾಲದಲ್ಲಿ ಒಂದು ಪಾಸಿಟಿವ್ ಆಗಿ ಅಂದ್ರೆ ದೈವತ ಒಂದು ದೈವ ಶಕ್ತಿ ಇತ್ತು ಅಂತ ಹೇಳಿದ್ರೆ ಅದು ಎಲ್ಲ ಒಂದು ಕಡೆ ಬರುವಂತ ತೊಂದರೆಗಳನ್ನು ಮುನ್ನೆಚ್ಚರಿಕೆಯಾಗಿ ತೋರಿಸುವಂತದ್ದು ಇರುತ್ತೆ ಇವತ್ತು ನೋಡಿ ಎಷ್ಟು ಜನಕ್ಕೆ ಕನಸಲ್ಲಿ ಮನೆಯಲ್ಲಿ ಯಾರಿಗೋ ಒಂದು ತೊಂದರೆ ಆಗುತ್ತೆ ಅಥವಾ ಇನ್ನೇನೋ ಸಮಸ್ಯೆ ಬರುತ್ತೆ ಅನ್ನುವಂಥದ್ದು ಮನೆ ಯಾವಾಗ ಕನಸಲ್ಲಿ ಬಂದಿದ್ದು ಅದು ನಿಜನೇ ಆಗಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇದು ಸರಿನಾ ಅನ್ನುವಂಥದ್ದು ಒಂದು ಪ್ರಶ್ನೆ ನಾವು ನೋಡುವಂಥದ್ದು ಇರುತ್ತೆ ಹಾಗಾಗಿ ಕೆಲವೊಂದು ಶುಭ ಫಲ ಕೊಡುವಂತ ಕನಸುಗಳು ಬರುತ್ತೆ ಕೆಲವೊಂದು ನೋಡಿ ಬಹಳ ಜನಕ್ಕೆ ದುಡ್ಡು ಕಾಣಿಸುವಂಥದ್ದು ಇರುತ್ತೆ ಏನಾದ್ರು ದುಡ್ಡು ಬರುತ್ತಾ ಅಂತ ಚಿಲ್ಲರೆಗಳು ಜಾಸ್ತಿ ಕಾಣಿಸುವಂಥದ್ದು ಮೂಟಗಟ್ಟಲೆ ಇತ್ತು ಅಂದ್ರೆ ಧನ ಪ್ರಾಪ್ತಿ ಆಗುವಂಥದ್ದು ಆನೆ ಕಂಡ್ರೇನು ಸಹ ಧನ ಪ್ರಾಪ್ತಿ ಆಗುತ್ತೆ ಅದೇ ಆನೆ ಓಡಿಸ್ಕೊ ಬರುವಂಥದ್ದು ಈ ತರ ಮತ್ತೆ ಕೆಲವು ಪ್ರಾಣಿಗಳು ಕಾಣಿಸಿದಾಗನೂ ಸಹ ಅದರದೇ ಆದಂತ ಫಲವನ್ನ ಕೊಡುವಂಥದ್ದು ಇರುತ್ತೆ ಹಾಗಾಗಿ ಯಾವುದೇ ಒಂದು ಕನಸು ಬಂದ್ರೇನು ಅದು ಮುಂದೆ ಬರುವಂತ ಭವಿಷ್ಯದಲ್ಲಿ ಬರುವಂತಹದ್ದು ಸಮಸ್ಯೆಗಳು ಮತ್ತೆ ಒಳ್ಳೆಯದನ್ನ ತೋರಿಸುವಂತದ್ದಾಗಿರುತ್ತೆ ಆದರೆ ಇವತ್ತಿನ ಮಟ್ಟಿಗೆ ಬಹಳ ಜನಕ್ಕೆ ಆರ್ಥಿಕ ಸಂಕಷ್ಟಗಳು ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ ಆದರೆ ಈಗ ಬರುವಂತಹದ್ದು ಕೆಲವರಿಗೆ ಸರ್ಪ ಕನಸಲ್ಲಿ ಬರುವಂತದ್ದು ಇರುತ್ತೆ ಕೆಲವರು ಸತ್ತೋಗಿರುವಂತವರು ಕನಸಲ್ಲಿ ಬರುವಂತದ್ದು ಇರುತ್ತೆ ಕೆಲವರು ಸತ್ತೋಗಿರುವಂತವರು ಅವರು ಕುಟುಂಬಸ್ಥರೇ ಅಲ್ದಿರ ಬೇರೆ ವ್ಯಕ್ತಿ ಯಾರೋ ವ್ಯಕ್ತಿ ಬಂದು ಬಂದು ಕಾಡಿಸುವಂತದ್ದು ಇರುತ್ತೆ ಅದನ್ನ ನಾವು ಪ್ರೇತ ಬಾಧೆ ಅಥವಾ ಪಿತೃದೋಷಕ್ಕೆ ಸಂಬಂಧಪಟ್ಟಂತದ್ದನ್ನ ನಾವು ನೋಡ್ತೀವಿ ಮತ್ತು ನೋಡಿ ಎಷ್ಟೋ ಜನ ಪಿತೃಪಕ್ಷಗಳ ವಿಚಾರದಲ್ಲಿ ಪಿತೃಗಳಿಗೆ ಆರಾಧನೆ ಮತ್ತೆ ಪಿತೃಗಳ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ ಇದರಿಂದನೂ ಸಹ ಎಷ್ಟೋ ಜನಕ್ಕೆ ಪಿತೃದೋಷದಿಂದ ಸಮಸ್ಯೆಗಳು ಯಥೇಚ್ಛವಾಗಿ ಬರ್ತಾ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಆಗ್ಬೋದು ಮದುವೆ ವಿಚಾರದಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಅಭಿವೃದ್ಧಿ ಇಲ್ದಿರಂಗೆ ಖರ್ಚುಗಳೇ ಜಾಸ್ತಿ ಆಗ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ ಯಾವಾಗ ಹಿರಿಯರ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ಇವೆಲ್ಲವೂ ಸಾಲ ಸಾಲ ಆಗಿ ಬರುವಂತದ್ದಿರುತ್ತೆ ಆದರೆ ಆ ವ್ಯಕ್ತಿಗೆ ಅವನು ಮಾಡುವಂತಹದ್ದು ಸಮಸ್ಯೆ ಇದೆ ಅನ್ನುವಂಥದ್ದು ಏನರಿಂದ ಬರ್ತಾ ಇದೆ ಅನ್ನುವಂಥದ್ದನ್ನ ಈ ಕನಸಿನ ವಿಚಾರದಲ್ಲಿ ವರ್ತಮಾನದಲ್ಲಿ ಏನ್ ಬರುವಂತದ್ದು ತೊಂದರೆಗಳಿದೆ ಅದನ್ನ ತೋರಿಸ್ಕೊಡುತ್ತೆ ಆದ್ರೂ ಆತ ಏನ್ ಮಾಡ್ತಾನೆ ಅಯ್ಯೋ ಬಿಡು ಅಂತ ಹೇಳಿ ಅವನ ಕೆಲಸ ಅವನು ಮಾಡ್ತಾ ಇರ್ತಾನೆ ಸಮಸ್ಯೆಗಳು ಹಾಗೇ ಇರುತ್ತೆ ಅದು ಕರಗೋದೇ ಇಲ್ಲ ನೋಡಿ ಕುಟುಂಬದಲ್ಲಿ ಯಾವ ವ್ಯಕ್ತಿಗೆ ಪದೇ ಪದೇ ಹಿರಿಯರು ಸತ್ತೋಗಿರುವಂತವ್ರು ಕನಸಲ್ಲಿ ಬರ್ತಾ ಇದೆ ಅಂದ್ರೆ ಅವರ ಅನುಗ್ರಹ ಇರೋದಿಲ್ಲ ಅವರಿಗೆ ಆದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಬಹಳ ಅಗತ್ಯ ಇರುವಂತದ್ದು ಈಗಾಗಲೇ ಪಿತೃಪಕ್ಷಗಳು ಬರುವಂತದ್ದಿದೆ ನಾವು 6ನೇ ತಾರೀಕಿಗೆ 6 7ನೇ ತಾರೀಕು ಎರಡು ದಿನನೂ ಸಹ ಅಮಾವಾಸ್ಯೆ ನೋಡ್ತೀವಿ ಯಾವಾಗ ಈ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ನಾವು ಯಾವಾಗ್ಲೂ ಸಹ ಭಾದ್ರಪದ ಮಾಸ ಅಂತ ನಾವು ನೋಡ್ತೇವೆ ಅಮಾವಾಸ್ಯೆ ಹುಣ್ಣಿಮೆ ಈ ತರ ಬಂದಾಗನೂ ಸಹ ಮಾಸಗಳ ಬದಲಾವಣೆ ವಿಚಾರದಲ್ಲಿ ನಾವು ನೋಡ್ತಾ ಇರ್ತೀವಿ ಭಾದ್ರಪದ ಮಾಸ ಅಂತ ಹೇಳಿದ್ರೆ 15 ದಿನ ನಾವು ದೇವತಾ ಪೂಜೆ ಪುನಸ್ಕಾರಗಳು ಇರುತ್ತೆ ಪ್ರಾರಂಭ ಗಣಪತಿ ಆರಾಧನೆ ಈ 15 ದಿನ ಏನಿರುತ್ತೆ ಈ ಪಿತೃಗಳಿಗೆ ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ಹೆಚ್ಚು ಒಲವನ್ನ ಕೊಡುವಂಥದ್ದು ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಇರುತ್ತೆ ಹಾಗಾಗಿ ಈ ಭಾದ್ರಪದ ಮಾಸದಲ್ಲಿ ಸಹ ಈಗ ಪ್ರಾರಂಭ ಹಂತದಲ್ಲಿ ನಿಮಗೆ ಕನಸಲ್ಲಿ ಹಿರಿಯರು ಸತ್ತೋಗಿರುವಂತವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಹಿರಿಯರದ್ದು ಅನುಗ್ರಹ ಇರೋದಿಲ್ಲ ಅದರಿಂದ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಬೇರೆ ಯಾರೋ ವ್ಯಕ್ತಿ ಸತ್ತೋಗಿರುವಂಥದ್ದು ಕೆಲವೊಂದು ಕೆಟ್ಟ ಕನಸುಗಳು ಬರುವಂಥದ್ದು ಇವೆಲ್ಲವೂ ಸಹ ಈ ನೆಗೆಟಿವ್ ಎನರ್ಜಿ ಪ್ರೇತ ಬಾಧೆಯಿಂದ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಏನೋ ಬೆಳಗ್ಗೆ ನಾವು ನೋಡಿರುವಂತಹ ಒಂದು ಕೆಲವೊಂದು ದೃಶ್ಯಗಳು ಅವೆಲ್ಲ ಕನಸಲ್ಲಿ ಬರುವಂತದಂದ್ರೆ ಅವನು ಸಹಜವಾಗಿ ಮಾನಸಿಕವಾಗಿ ಒಂದಷ್ಟು ದೃಢವಾಗಿರೋದಿಲ್ಲ ಅಂದ್ರೆ ಕಂಡಂತಹದ್ದೇನಿರುತ್ತೆ ಕಣ್ಣಲ್ಲಿ ಬೆಳಗಿನ ಜಾವ ಅದು ರಾತ್ರಿ ಕಾಲ
ಕಾಲ ಕೆಲವರಿಗೆ ಕನಸಲ್ಲಿ ಬರುತ್ತೆ ಅದನ್ನ ನಾವು ಸಾಮಾನ್ಯವಾಗಿ ಆ ಕನಸಿಗೂ ಮತ್ತೆ ಪದೇ ಪದೇ ಕಾಣಿಸುವಂತದ್ದು ಈ ಸರ್ಪಗಳು ಕಾಣಿಸುವಂತದ್ದು ಅಥವಾ ಇನ್ನ ಯಾವುದೋ ಒಂದು ಪ್ರಾಣಿ ಪದೇ ಪದೇ ಕಾಣಿಸುವಂತದ್ದು ಅಥವಾ ಯಾವುದೋ ಒಂದು ಕ್ಷೇತ್ರ ಪದೇ ಪದೇ ಕಾಣಿಸುವಂತದ್ದು ಕೆಲವು ಕ್ಷೇತ್ರಗಳು ಬರ್ತಾ ಇರುತ್ತೆ ದೇವಸ್ಥಾನಗಳಾಗಬಹುದು ಅಥವಾ ಯಾವುದೋ ಒಂದು ಜಾಗ ಆಗಬಹುದು ಇವೆಲ್ಲವನ್ನ ನಾವು ಕಾಣ್ತಾ ಇರ್ತೀವಿ ಕನಸಲ್ಲಿ ಸೋ ಇದಕ್ಕೂ ಸಹ ಬರುವಂತಹ ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಮತ್ತೆ ಅದಕ್ಕೆ ಮತ್ತೆ ಕನಸಲ್ಲಿ ಬರುವಂತದಕ್ಕೂ ನಿಮಗೂ ಬಹಳಷ್ಟು ಸಮಸ್ಯೆಗಳು ಬರುವಂತದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತದ್ದು ಸಂಬಂಧಗಳು ಇರುತ್ತೆ ಇದನ್ನ ನಾವು ಸ್ವಲ್ಪ ಪರಿಗಣನೆ ತೆಗೆದುಕೊಳ್ಳಬೇಕಾಗುತ್ತೆ ಬಹಳ ಜನ ಕೆಲವರಿಗೆ ನೋಡಿ ಒಂದು ಎರಡು ಒಂದು ವಾರದಲ್ಲಿ ಆಗುವಂತ ಕೆಲವೊಂದು ಘಟನೆಗಳು ಹಾಗೆ ಕನಸಲ್ಲಿ ಬಂದಿರುತ್ತೆ ಅಯ್ಯೋ ಮೊನ್ನೆ ನಾ ಒಂದು ವಾರದಿಂದ ಈ ತರ ಕನಸು ಬಂದಿತ್ತು ಹಾಗೆ ಆಗೋಯ್ತು ಯಾವುದೋ ದುಡ್ಡು ಬರುತ್ತೆ ಅಂತ ಕನಸಲ್ಲಿ ಬಂದಿತ್ತು ನೋಡಿ ಯಾರೋ ತಂದು ಕೊಟ್ರು ಯಾವುದೋ ಬರಬೇಕಾಗಿರುವಂತಹ ಹಣ ಅಥವಾ ನೋಡಿ ಮೊನ್ನೆ ಸಮಸ್ಯೆ ಈ ತರ ಯಾರೋ ಕಳ್ಕೊಳ್ಳುವಂಥದ್ದು ಕನಸು ಬಂತು ಹಾಗೆ ಆಯ್ತು ಸೊ ಇದು ಮಾತಾಡುವಂತಹ ಸಂದರ್ಭದಲ್ಲಿ ನಾವು ಕೇಳಿರ್ತೇವೆ ಸೊ ಇದು ಯಾಕೆ ಅಂತ ಹೇಳಿದ್ರೆ ಬರುವಂತಹ ಸಮಸ್ಯೆಗಳನ್ನ ಕನಸಿನ ಮುಖಾಂತರವಾಗಿ ನಾವು ತಿಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಒಳ್ಳೆ ಕನಸುಗಳು ಅಂತ ಹೇಳಿದಾಗ ನಾವು ಯಾವಾಗ್ಲೂ ಅಷ್ಟೇ ಒಂದು ಕೆಲಸ ಕಳ್ಕೊಳ್ಳುವಂತದ್ದಾಗ್ಬಹುದು ಅಥವಾ ಉನ್ನತ ಹುದ್ದೆ ಪ್ರಾಪ್ತಿ ಆಗುವಂತದ್ದಾಗ್ಬಹುದು ಇವೆಲ್ಲವೂ ಸಹ ಪ್ರಾಣಿಗಳಿಂದ ನಾವು ಕಂಡಿಟ್ಕೋಬಹುದು ಕನಸಲ್ಲಿ ಬರುವಂತದ್ದು ಮತ್ತೆ ಕೆಲವೊಂದು ವಸ್ತುಗಳಿಂದನೂ ಸಹ ಕೆಲವೊಂದು ಸಮಸ್ಯೆಗಳನ್ನ ಬರುವಂತದ್ದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ನಾವು ಮಾತನಾಡ್ತಾ ಇದ್ವಿ ಕನಸಿನ ಬಗ್ಗೆ ಮಾತನಾಡ್ತಾ ಇದ್ವಿ ಈ ಕನಸಲ್ಲಿ ನೀರ್ ಕಾಣಿಸ್ಕೊಳ್ಳುತ್ತೆ ಅಥವಾ ಪ್ರಾಣಿ ಪಕ್ಷಿಗಳು ಅಥವಾ ದೇವರು ಕನಸಲ್ಲಿ ಬರುವಂತದ್ದು ಈ ರೀತಿ ಕನಸಿನಲ್ಲಿ ಬಂದಾಗ ಇದು ಯಾವುದರ ಸಂಕೇತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡು ಸಾಮಾನ್ಯವಾಗಿ ಬಹಳ ಜನಗೆ ದೇವರುಗಳು ಪದೇ ಪದೇ ಕಾಣಿಸ್ತಾ ಇರುತ್ತೆ ಕಾಣಿಸ್ತಾನೆ ಇರುತ್ತೆ ಸೊ ಆ ತರನು ನಾವು ನೋಡ್ತಾ ಇದ್ವಿ ದೈವ ಅನುಗ್ರಹ ಕೆಲವೊಂದು ದೈವ ಅನ್ನಿಸ್ಕೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಈಗ ದೈವ ಶಾಪಕ್ಕೆ ಒಳಗಾಗಿರುವಂತದ್ದು ದೇವರ ವಿಚಾರದಲ್ಲಿ ಪದೇ ಪದೇ ಕಾಣಿಸ್ಕೊಳ್ಳುವಂತದ್ದು ನಾವು ನೋಡ್ತಾ ಇರ್ತೀವಿ ಸೊ ಅದನ್ನ ಸಹ ಯಾವುದೋ ನಿಮ್ಮ ಮನೆ ದೇವರು ಅಥವಾ ಇನ್ಯಾವುದೋ ದೇವರ ಆರಾಧನೆ ಪೂಜೆ ಪುನಸ್ಕಾರಗಳು ನಿಲ್ಲಿಸ್ಬಿಟ್ಟಿರ್ತಾರೆ ಅದನ್ನ ಮುಂಬರುವಂತ ದಿನಗಳಲ್ಲಿ ತೊಂದರೆ ಬರುವಂತದನ್ನ ಮುನ್ನೆಚ್ಚರಿಕೆಯಿಂದ ನೋಡುವಂತದ್ದು ಇರುತ್ತೆ ಕೆಲವರಿಗೆ ನೀರು ಕಾಣಿಸ್ಕೊಳ್ಳುವಂಥದ್ದು ಕೆಲವರಿಗೆ ಮಕ್ಕಳಿಗೆ ಕಾಣಿಸ್ಕೊಳ್ಳುವಂಥದ್ದು ಇವೆಲ್ಲ ನಾವು ನೋಡ್ತಾ ಇದೀವಿ ನೋಡಿ ಯಾವಾಗಲೂ ಅಷ್ಟೇ ನೀರು ಮತ್ತೆ ಮಕ್ಕಳು ಕಾಣಬಾರದು ಇದು ನೆಗೆಟಿವ್ ಎನರ್ಜಿಗೆ ಕಾರಣವಾಗುವಂಥದ್ದು ಯಾವಾಗಲೂ ಸಹ ಅದು ಏನಾಗುತ್ತೆ ಸಮಸ್ಯೆಗಳನ್ನ ತಂದು ಒಯ್ಯುವಂಥದ್ದು ಇರುತ್ತೆ ಮತ್ತೆ ಕೆಲವರಿಗೆ ತಾನೇ ಸತ್ತೋದಂತಹ ಅನುಭವ ಆಗುವಂಥದ್ದು ಇರುತ್ತೆ ಅದು ಏನು ಕೆಟ್ಟದ ನೋಡಿ ಇಲ್ಲಿ ಕನಸುಗಳಲ್ಲಿ ಹೇಗಂದ್ರೆ ಯಾವುದು ನಿಮಗೆ ಅಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು ನಿಮಗೆ ಗೋಚರ ಆಗುತ್ತೋ ಅದು ಮುಂಬರುವಂತ ದಿನಗಳಲ್ಲಿ ಒಳ್ಳೇದಾಗಿ ನಿಮಗೆ ಅನುಕೂಲ ಆಗುವಂಥದ್ದು ಇರುತ್ತೆ ತಾನೇ ಸತ್ತೋದಂಥದ್ದಿದ್ರೆ ನಿಮ್ಮ ಆಯುಷ್ಯ ವೃದ್ಧಿ ಆಗುವಂಥದ್ದು ಇದನ್ನು ನಾವು ನೋಡಬಹುದಾದಂಥದ್ದಾಗಿರುತ್ತೆ ಅದೇ ನೋಡಿ ಈ ನೀರು ಕಾಣಿಸ್ಕೊಳ್ಳುವಂಥದ್ದು ಯಾವುದಾದ್ರೂ ದೊಡ್ಡ ಸಮುದ್ರ ನದಿ ಈ ತರ ಪದೇ ಪದೇ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಸಹ ಮುಂಬರುವಂತ ದಿನಗಳಲ್ಲಿ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಹಾಗಾಗಿ ಅದು ಸ್ವಲ್ಪ ಬಂದಾಗ ನೀರು ಚಿಕ್ಕ ಚಿಕ್ಕ ಮಕ್ಕಳು ಬಂದಾಗ ಈಗ ನೋಡಿ ಬಹಳ ಜನಕ್ಕೆ ಈಗ ಒಂದು 3 ತಿಂಗಳು ಒಂದು 5 ತಿಂಗಳು ಮಗು ಹೊಟ್ಟೆಯಲ್ಲಿದ್ದಾಗ ಪದೇ ಪದೇ ಮಕ್ಕಳು ಕಾಣಿಸುವಂಥದ್ದು ಮತ್ತೆ ಅದ್ರ ಜೊತೆಗೆ ಈ ಮರಗಳಲ್ಲಿ ಎಲೆಗಳನ್ನ ಉದುರುವಂಥದ್ದು ಪದೇ ಪದೇ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಮಗು ವಿಚಾರದಲ್ಲಿ ಆರೋಗ್ಯದ ವಿಚಾರ ತೊಂದರೆ ಆಗಿ ಮಗು ಕಳ್ಕೊಳ್ಳುವಂಥದ್ದು ಇರುತ್ತೆ ಅದಕ್ಕೂ ನಾವು ಕೆಲವೊಂದು ಈ ರೀತಿ ಕನಸು ಬಂದಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಇವೆಲ್ಲ ನಾವು ತಿಳ್ಕೊಳ್ಬೇಕಾಗಿರುವಂತದ್ದಾಗಿರುತ್ತೆ ಯಾಕಂತ ಹೇಳಿದ್ರೆ ಬಹಳ ಜನಕ್ಕೆ ಈ ರೀತಿ ಕನಸುಗಳನ್ನು ನಾವು ನೋಡ್ತಾ ಇದೀವಿ ಮತ್ತೆ ಕೆಲವರಿಗೆ ಶ್ವಾನ ಕಾಣಿಸ್ಕೊಳ್ಳುವಂಥದ್ದು ಯಾವಾಗ್ಲೂ ಸಹ ಈ ನಾಯಿಗಳು ಕಾಣಿಸ್ಕೊಳ್ಳುವಂಥದ್ದು ಇದು ಸಹ ಏನಾಗುತ್ತೆ ಶತ್ರುಗಳು ನಿಮ್ಗೆ ಗೊತ್ತಿಲ್ದಿರುವಂತಹ ರೀತಿಯಲ್ಲಿ ಉದ್ಭವ ಆಗ್ತಾ ಇದ್ದಾರೆ ಅನ್ನುವಂಥದ್ದು ತಿಳ್ಕೋಬಹುದು ಮತ್ತೆ ಪದೇ ಪದೇ ಕಾಗೆಗಳು ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ ಇದನ್ನು ಕಾಗೆಗಳು ಪದೇ ಪದೇ ಏನಾದ್ರೂ ಮನೆ ಹತ್ರ ಬಂದ್ರೆ ಜಾಸ್ತಿ ಗುಂಪಾಗಿ ಬಂದ್ರೆ ಯಾರೋ ನೆಂಟರು ಬರ್ತಾರೆ ಅನ್ನುವಂಥದ್ದು ಮುನ್ಸೂಚನೆ ಇರುತ್ತೆ ಕನಸಲ್ಲಿ ಬಂದ್ರೆ ಏನು ಸಾಮಾನ್ಯವಾಗಿ ನೋಡಿ ಹಿರಿಯರದ ಒಂದು ಅನುಗ್ರಹ ಇಲ್ಲ ಅಂದ್ರೇನು ಈ ವಾಯಸ್ಸುಗಳು ಅಂತ ಹೇಳ್ತೀವಿ ಕಾಗೆಗಳನ್ನ ಹಾಗಾಗಿ ಈ ವಾಯಸ್ಸುಗಳು ಏನಾದರೂ ಕನಸಲ್ಲಿ ಬರ್ತಾ ಇದೆ ಪದೇ ಪದೇ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಸಹ ಹಿರಿಯರ ಅನುಗ್ರಹ ಇರಲ್ಲ ಈಗ ಪಿತೃಪಕ್ಷಗಳು ಬರ್ತಾ ಇದೆ ಈ ಪಿತೃಪಕ್ಷಗಳಲ್ಲಿ ಪೂಜೆ ಪುನಸ್ಕಾರಗಳು ಯಾವಾಗ್ಲೂ ನೋಡಿ ಈ ಪಿತೃಪಕ್ಷಗಳು ಬಂದಾಗನೇ ಈ ಭಾದ್ರಪದ ಮಾಸ ಯಾವಾಗ ಪ್ರಾರಂಭ ಆಗುತ್ತಾ ಆವತ್ತಿಂದನೇ ನಿಮಗೆ ಹಿರಿಯರು ಕನಸಲ್ಲಿ ಕಾಗೆಗಳು ಕಾಣಿಸ್ಕೊಳ್ಳುವಂಥದ್ದು ಇವೆಲ್ಲ ಕಾಣಿಸ್ತಾ ಇರುತ್ತೆ ಇದು ಸಹ ಹಿರಿಯರದ್ದು ಸಮಸ್ಯೆ ಇರುತ್ತೆ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಇವಾಗ ಎಷ್ಟೋ ಜನ ಕೋವಿಡ್ ಇಂದ ಸತ್ತೋಗಿದ್ದಾರೆ ಅವರಿಗೆ ಸರಿಯಾದಂತಹದ್ದು ಸಂಸ್ಕಾರಗಳನ್ನು ಮಾಡಿರೋದಿಲ್ಲ ಈ ಕೋವಿಡ್ ಅಂತ ಹೇಳಿದ್ರೆ ಎಲ್ಲರಿಗೂ ಭಯ ಇತ್ತು ಯಾಕಂತ ಹೇಳಿದ್ರೆ ಇವಾಗ ಏನು ಮಾಡೋದು ಅಂತ ಹೇಳಿ ಆಸ್ಪತ್ರೆಯಲ್ಲೇ ಎಷ್ಟೋ ಜನ ಅದನ್ನ
ಭಸ್ಮ ಮಾಡಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಸೋ ಇದನ್ನ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಹಿರಿಯರ ಅನುಗ್ರಹ ಇಲ್ಲ ಅಂದಾಗ ಇವೆಲ್ಲವೂ ಸಹ ಮುಂಬರುವಂತ ದಿನಗಳಲ್ಲಿ ಮದುವೆ ಮತ್ತೆ ಅಭಿವೃದ್ಧಿಯಲ್ಲಿ ನಡೆ ಇವೆಲ್ಲ ಇರುತ್ತೆ ಅದಕ್ಕೆ ಈ ಪಿತೃಪಕ್ಷಗಳು ಅಂತ ಹೇಳಿ 15 ದಿನಗಳ ಇಟ್ಟಿರುವಂತದ್ದು ಅದನ್ನ ಪೂಜೆ ಪುನಸ್ಕಾರಗಳನ್ನು ಮಾಡುವಂತದ್ದು ಬಹಳ ಅಗತ್ಯ ಇರುವಂತದ್ದು ಇರುತ್ತೆ ಇನ್ನ ಬಹಳ ಜನಕ್ಕೆ ಹೇಳ್ತಾ ಇರ್ತಾರೆ ಕುದುರೆಯ ಮೇಲೆ ಹತ್ತದಂಗೆ ಅನುಭವ ಆಗ್ತಾ ಇರುತ್ತೆ ಪದೇ ಪದೇ ಅಂತ ಅವಾಗ ಯಾವಾಗಲೂ ಅಷ್ಟೇ ಅಭಿವೃದ್ಧಿಯತ್ತ ಸಾಗುವಂತದ್ದು ಇರುತ್ತೆ ಅಂತ ಹೇಳುತ್ತೆ ಅದೇ ಏನಾದರೂ ಒಂದು ಪ್ರಾಣಿಯಿಂದ ಮೇಲೆ ಕುದುರೆ ಆಗಬಹುದು ಅಥವಾ ಇನ್ನಿತರ ಪ್ರಾಣಿಯಿಂದ ಕೆಳಗಡೆ ಬೀಳುವಂತದ್ದು ಪದೇ ಪದೇ ಬರ್ತಾ ಇದೆ ಅಂದ್ರೆ ಒಳ್ಳೆಯ ಉನ್ನತ ಒಂದು ಉದ್ದೇಶ ಇರುವಂತವರು ನೀವು ಕೆಳಗಡೆ ಬೀಳುವಂತದ್ದು ಹೆಚ್ಚಾಗಿ ಕಾಡುವಂತದ್ದು ಇರುತ್ತೆ ಆಮೇಲೆ ಇನ್ನೊಂದು ಕೆಲವೊಂದು ಪ್ರಾಣಿಗಳು ಓಡಿಸ್ಕೊಂಡು ಬರುವಂತಹ ರೀತಿಯಲ್ಲಿ ಇರುತ್ತೆ ಅದು ಹಸು ಆಗಬಹುದು ಅಥವಾ ಇನ್ಯಾವುದೋ ಒಂದು ಪ್ರಾಣಿ ಆಗಬಹುದು ಅದು ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಕೆಲವೇ ದಿನಗಳಲ್ಲಿ ನಿಮಗೆ ಶತ್ರುಗಳಿಂದ ಏನಾದರೂ ಕೋರ್ಟು ಕಚೇರಿ ಇಂಥ ಸಮಸ್ಯೆಗಳು ಉಂಟಾಗುವಂಥದ್ದು ಕಂಡು ಬರುವಂಥದ್ದು ಇರುತ್ತೆ ಇದನ್ನು ಸಹ ನಾವು ಕನಸಿನ ವಿಚಾರದಲ್ಲಿ ತಿಳ್ಕೊಳ್ಬಹುದಾಗಿದೆ ಮತ್ತೆ ಕೆಲವರಿಗೆ ಏನಾಗುತ್ತೆ ಈ ಕನಸುಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಹಿಂಸೆಯ ರೀತಿಯಲ್ಲಿ ಕನಸುಗಳು ಬರುವಂತದ್ದು ಇರುತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಇದುವರೆಗೂ ನಮ್ ಕನಸೇ ಬಂದಿಲ್ಲ ಗುರುಗಳೇ ಬೆಳಗ್ಗೆ ಎದ್ನ ಕೆಲಸ ಮಾಡಿದ್ರೆ ರಾತ್ರಿ ಮಲ್ಕೊಂಡ ಯಾವ ಕನಸು ಯಾವುದೂ ಗೊತ್ತಿಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ವಿ ಹಾಗಾಗಿ ಇವೆಲ್ಲ ಕನಸುಗಳು ಅನ್ನುವಂಥದ್ದು ಒಂದು ಮುಂದೆ ಬರುವಂತಹ ಒಂದು ಸಮಸ್ಯೆಗಳನ್ನ ತೋರಿಸುವಂತದ್ದು ವರ್ತಮಾನದಲ್ಲಿ ಬರುವಂತಹ ತೊಂದರೆಗಳನ್ನ ತೋರಿಸುವಂತದ್ದಾಗಿರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ ನೋಡಿದ್ರಲ್ಲ ವೀಕ್ಷಕರ